ತಮಿಳುನಾಡಿನಲ್ಲಿ ಶಶಿಕಲಾ ರಾಜಕಾರಣ ಆರಂಭವಾಗುತ್ತಾ ಜಯಲಲಿತಾ ಆಪ್ತೆಯಿಂದ ಬದಲಾಗುತ್ತಾ ತಮಿಳುನಾಡು ರಾಜಕಾರಣ ಜಯಲಲಿತಾ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಶಶಿಕಲಾ ನಟರಾಜನ್ ಚೆನ್ನೈನಲ್ಲಿರುವ ವೇದ ನಿಲಯಮ್ಮ ನಿವಾಸಕ್ಕೆ ತೆರಳಲಿರುವಂತಹ ಶಶಿಕಲಾ ಜಯಲಲಿತಾ ಸ್ಮಾರಕ ಕೂಡ ಭೇಟಿಯನ್ನ ಕೊಡಲಿದ್ದಾರೆ ಈ ಮೂಲಕ ಜಯಲಲಿತಾ ರಾಜಕೀಯ ವಾರಸುದಾರೆ ನಾನೇ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಂತೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಜೈಲಿಗೆ ಹೋಗಿ ಬಂದಿದ್ರು ಕೂಡ ಓಕೆ ಅಂತಾರ ಗೊತ್ತಿಲ್ಲ ಯಾಕಂದ್ರೆ ತಮಿಳುನಾಡಿನಲ್ಲಿ ಸಮಸ್ಯೆ ಇರುವಂತಂದ್ರೆ ಚುನಾವಣೆ ಟೈಮ್ ಅಲ್ಲಿ ಒಂದು ಟಿವಿನೋ ಫ್ರಿಡ್ಜೋ ಮಿಕ್ಸರೋ ಒಂದು ಕುಕ್ಕರೋ ಒಂದು ಉಂಗ್ರಾನೋ ಇಲ್ಲ ಒಂದಿಷ್ಟು ಕಾಸೋ ಕೊಟ್ಬಿಟ್ರೆ ಮುಗಿದೋಯ್ತು ಐದು ವರ್ಷ ಅವರನ್ನೇ ನೆನೆಸ್ಕೊಳ್ತಾರೆ ಅಲ್ಲಷ್ಟೇ ಯಾಕೆ ನಮ್ಮಲ್ಲೂ ಅದೇ ಇದೆ ಬಿಡಿ ಏನು ಹಣೆ ಬರ ನನ್ನ ಸಹೋದರಿ ಶಬೀರ್ ನಿನಗೊಂದು ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಬೀರ್ ಈಗ ಹೇಗೆ ತಮಿಳುನಾಡಿನ ರಾಜಕೀಯವನ್ನು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಹೇಗೆ ನೋಡಲಾಗ್ತಾ ಇದೆ ದೆಹಲಿಯಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದು ಕಡೆಗೆ ಶಶಿಕಲಾ ಜೈಲಿನಿಂದ ವಾಪಸ್ ಬಂದಿರೋದು ಅದನ್ನು ಬರಮಾಡಿಕೊಳ್ತಾ ಇರುವಂಥ ರೀತಿ ಈಗಿರುವಂಥ ತಮಿಳುನಾಡಿನ ರಾಜಕೀಯ ಬದಲಾವಣೆ ಆಗುವಂಥ ಸಂಘರ್ಷ ಹೇಗೆ ಕಾಣಿಸ್ತಾ ಇದೆ ನೀವು ದೆಹಲಿಯಲ್ಲಿಂದ ನೋಡ್ತಾ ಇರೋದು ಅರುಣ್ ಈಗ ಅವರು ಜೈಲಿಂದ ಹೊರಗೆ ಬರ್ತಿದ್ದಂತೆ ಎಐಡಿಎಂಕೆ ಪಕ್ಷದ ಬಹಳಷ್ಟು ಕಾರ್ಯಕರ್ತರು ಅವರನ್ನು ಭರ್ಜರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅಲ್ಲಿ ಜನಸಾಮಾನ್ಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳಿಕ್ಕಿಲ್ಲ ಆದರೆ ಕುತೂಹಲಕ್ಕೆ ಬಂದು ನೋಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಆದರೆ ಇಡೀ ಏನು ತಮಿಳುನಾಡು ಜನರ ಒಲವು ಶಶಿಕಲಾ ಎಡಗಿದೆ ಅಂತ ಈಗಲೇ ಅಂದಾಜು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆದರೆ ನಾಲ್ಕು ವರ್ಷಗಳ ಬಳಿಕ ಮತ್ತೆ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ರಿಲೀಸ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ದೊಡ್ಡ ಬಲ ಬಂದಂತಾಗಿದೆ ಮತ್ತು ಒಂದು ದೊಡ್ಡ ಸಂತೋಷದ ಸುದ್ದಿ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದು ಸಂಗತಿಯನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅರುಣ್ ಏನು ಶಶಿಕಲಾ ಜೈಲಿಂದ ಹೊರಗಡೆ ಬರ್ತಾ ಇದ್ದಂತೆ ಮೊದಲು ಪಕ್ಷದ ಕಚೇರಿಗೆ ಹೋಗುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅದಾದ ಬಳಿಕ ಜಯಲಲಿತಾ ಸಮಾಧಿಗೆ ಹೋಗ್ತಾರೆ ಅದಾದ ಬಳಿಕ ಅವರು ಜಯಲಲಿತಾ ಅವರು ಇದ್ದಂತ ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಈ ಮೂಲಕ ಅವರು ಜಯಲಲಿತಾ ನಂತರದ ಉತ್ತರಾಧಿಕಾರಿ ನಾನೇ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಶಶಿಕಲಾ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ಈಗ ತಮಿಳುನಾಡಿನ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ ಶಶಿಕಲಾ ಏನು ಜೈಲಿನಲ್ಲಿ ಇರುವಾಗಲೇ ಈಗಾಗಲೇ ಎಐಎಡಿಎಂಕೆ ಏನಿದೆ ಅದು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಮುಂಬರುವ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಕೂಡ ಒಟ್ಟಿಗೆ ಹೋಗುವಂಥದ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ನಾವು ಜಯಲಲಿತಾ ಅವರು ಇದ್ದಂಥ ಸಂದರ್ಭದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಏನು ಬಿಜೆಪಿಯ ವಿರುದ್ಧದ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವ್ರು ಈಗ ಅದೇ ಪಕ್ಷದ ಜೊತೆಗೆ ಸೇರಿಕೊಂಡು ಈಗ ರಾಜಕೀಯವನ್ನು ಮಾಡ್ತಿದ್ದಾರೆ ಹಾಗಾಗಿ ಇದು ತಮಿಳುನಾಡಿನಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಈಗ ಏನು ಶಶಿಕಲಾ ಅವರ ಎಂಟ್ರಿಯಿಂದ ಮತ್ತಷ್ಟು ಆ ಕುತೂಹಲ ಇದು ಹೆಚ್ಚಾಗಿರುವಂಥದ್ದು ಯಾಕಂದರೆ ಈ ಒಂದು ಮೈತ್ರಿಗೆ ಶಶಿಕಲಾ ಅವರು ಒಪ್ಕೋತಾರ ಅನ್ನುವಂಥದ್ದನ್ನು ಒಂದು ಕಡೆಯಿಂದ ನೋಡಬೇಕಾಗಿದೆ ಈಗಾಗಲೇ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೂ ಕೂಡ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಭಾಳ ಪ್ರಮುಖವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಒಂದು ವೇಳೆ ಶಶಿಕಲಾ ಅವರು ಎಐಡಿಎಂಕೆಗೆ ಮತ್ತೆ ವಾಪಸ್ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಅದು ಸಿಎಂ ಪಳನಿಸ್ವಾಮಿ ಅವರಿಗೆ ಸಂಕಷ್ಟ ತಂದೊಡ್ಡುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಈ ಹಿಂದೆ ನಡೆದಂಥ ಸಭೆಯಲ್ಲಿ ಪಳನಿಸ್ವಾಮಿಯವರೇ ಮುಂದಿನ ಸಿಎಂ ಅನ್ನೋ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ ಹಾಗಾಗಿ ಶಶಿಕಲಾ ಅವರ ಎಂಟ್ರಿಯಿಂದ ಈಗ ಪಳನಿಸ್ವಾಮಿಯವರ ಕುರ್ಚಿ ಅಲುಗಾಡುವಂಥ ಸಾಧ್ಯತೆಗಳನ್ನು ಒಂದು ಕಡೆ ನಾವು ನಿರೀಕ್ಷೆ ಮಾಡ್ಬೋದು ಮತ್ತೊಂದು ಕಡೆ ಪನ್ನೀರ್ಸೆಲ್ವಂ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದ್ದಾವೆ ಮತ್ತೊಂದು ಭಾಳ ಪ್ರಮುಖವಾದಂಥ ವಿಚಾರ ಏನು ಅಂದರೆ ಎಐಎಡಿಎಂಕೆ ಪಕ್ಷದಲ್ಲಿರುವಂಥ ಬಹುತೇಕ ಶಾಸಕರೇನಿದ್ದಾರೆ ಅವರು ಶಶಿಕಲಾ ಏನು ಜಯಲಲಿತಾ ಅವರ ಬೆಂಬಲಿಗರಾಗಿದ್ದಾರೆ ಹಾಗಾಗಿ ಅವರು ಶಶಿಕಲಾಗೆ ಹೆಚ್ಚಿನ ಬೆಂಬಲವನ್ನು ಮುಂದಿನ ದಿನಗಳಲ್ಲಿ ನೀಡುವಂಥ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಮುಂದಿನ ರಾಜಕೀಯದಲ್ಲಿ ಪಳನಿಸ್ವಾಮಿಗಿದ್ದಂಥ ಬೆಂಬಲ ಕುಸಿದು ಅದು ಶಶಿಕಲಾತ್ತ ವಾಲುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಹೀಗಾಗಿ ಬಿಜೆಪಿ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಶಶಿಕಲಾ ಎಂಟ್ರಿಯಿಂದ ಈತ ಡಿಎಂಕೆಗೂ ಕೂಡ ಒಂದು ರೀತಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಜನಾಭಿಪ್ರಾಯ ಬೆಂಬಲ ಏನು ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ ಜೊತೆಗೆ ಏನು ಜಯಲಲಿತಾ ಮೇಲಿರುವಂಥ ಅನುಕಂಪ ಅದು ಶಶಿಕಲಾ ಮೇಲೆ ಟರ್ನ್ ಆಗುವಂಥ ಸಾಧ್ಯತೆಗಳಿರ್ತವೆ ಮತಗಳಾಗಿ ಕ್ರೋಢೀಕರಣ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಇಷ್ಟು ದಿನ ಸ್ಟಾಲಿನ್ ಯುವ ನಾಯಕನಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು ಹೀಗಾಗಿ ಶಶಿಕಲಾ ಎಂಟ್ರಿಯಿಂದ ಅವ್ರಿಗೂ ಒಂದಿಷ್ಟು ಹಿನ್ನಡೆ ಆಗಬಹುದಾದಂಥ ಸಾಧ್ಯತೆಗಳನ್ನು ಕೂಡ ನಾವು ತಮಿಳುನಾಡಿನ ರಾಜಕಾರಣದಲ್ಲಿ ಸದ್ಯಕ್ಕೆ ಎದುರು ನೋಡಬಹುದು ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಓಕೆ ಜೈಲುವಾಸ ಅಂತ್ಯ ಆಗಿದೆ ಈಗ ರಾಜಕೀಯ ಆರಂಭವಾಗ್ತಾ ಇದೆ ಅದು ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ಇದು ಹೇಗಾಗತ್ತೆ ಅನುಕಂಪನ ಜೈಲಿಗೆ ಹೋಗಿ ಬಂದೋದು ಅನುಕಂಪವಾಗಿ ನೋಡ್ತಾರ ಜನ ಯಾವುದ್ರಲ್ಲಿ ಜೈಲಿಗೆ ಹೋಗಿದ್ದವರು
ನಿಮ್ಮ ದುಡ್ಡನ್ನೇ ತಿಂದು ಅಲ್ಲಿ ಹೋಗಿ ಅಕ್ರಮ ಆಸ್ತಿ ಮಾಡ್ಕೊಂಡು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಲ್ವಾ? ಅದನ್ನ ಏನು ಹೇಳ್ತಾರೆ ಅಂತಂದರೆ ಅಲ್ಲಿರುವಂಥವರು ಇಲ್ಲ ಅವ್ರ ಮೇಲೆ ಯಾರ್ಯಾರು ರಾಜಕೀಯವಾಗಿ ದುರುದ್ದೇಶದಿಂದ ಹಾಗೆ ಮಾಡಿದರು ಅಂತೇಳಿ. ದುರುದ್ದೇಶ ಯಾವುದು? ಅಕ್ರಮ ಆಸ್ತಿ ಮಾಡ್ಕೊಂಡು ದುರುದ್ದೇಶ ಮಾಡೋಕ್ಕಾಗತ್ತಾ? ಅವ್ರ ಹೆಸರಲ್ಲಿರುವಂಥ ಆಸ್ತಿ ಬೇರೆಯವರು ಯಾರಾದರೂ ದುರುದ್ದೇಶದಿಂದ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಅವರೇ ಮಾಡ್ಕೊಂಡಿರೋದಲ್ಲ. ಅದನ್ನು ಯೋಚನೆ ಮಾಡದೇ ಇರುವಂಥ ಪರಿಸ್ಥಿತಿಗೆ ನಮ್ಮ ದೇಶದ ಜನ ಬಂದಂಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಎಂಥ ದುರ್ದೈವ ನೋಡ್ಕೊಳ್ಳಿ. ಒಂದು ಕಡೆಗೆ ನಾವು ಬದಲಾವಣೆ ಆಗಬೇಕು ಅಂತ ಬಯಸ್ತೀವಿ, ಒಂದು ಕಡೆಗೆ ಬಡವರೆಲ್ಲ ಚೆನ್ನಾಗಿ ಬೆಳಿಬೇಕು ಅಂತ ಬಯಸ್ತೀವಿ, ಇನ್ನೊಂದು ಕಡೆಗೆ ಲೂಟಿ ಹೊಡೆಯೋರನ್ನು ಮೆರವಣಿಗೆ ಮಾಡಿಕೊಂಡು ಸಾಗಿಸ್ತೀವಿ. ಇದರ ಪರಿಣಾಮ ಏನು? ಲೂಟಿ ಹೊಡೆಯೋರು ಹೊಡಿತಾ ಇರ್ತಾರೆ, ತಿನ್ನೋರು ತಿಂತಾ ಇರ್ತಾರೆ, ಕೆಳಗಡೆಗಿರೋರು ಕೆಳಗಡೆಗಿರ್ತಾರೆ ಬಡವರು. ಬದಲಾವಣೆ ಆಗೋದು ಯಾವಾಗ? ದೇಶ ಅಭಿವೃದ್ಧಿ ಆಗೋದು ಯಾವಾಗ? ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಇದೊಂದು ನಾನು ಕೇವಲ ಇದೊಂದು ಎಕ್ಸಾಂಪಲ್ ಅಷ್ಟೇ ಕಾಣಿಸ್ತಾ ಇರೋದು ನಿಮಗೆ. ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ ನೋಡಿ ನೀವು ಹೇಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿ.